ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಗೆ ದಿನಾಂಕ ಘೋಷಣೆ ಆಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆಗಳು ಬಿಎಸ್ವೈ ನಿವಾಸಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಕೊಟ್ಟಿದ್ದಾರೆ ಶಿಗ್ಗಾವಿ ಅಭ್ಯರ್ಥಿಯ ಸಂಬಂಧ ಇಬ್ಬರ ನಡುವೆ ಮಹತ್ವದ ಚರ್ಚೆಯಾಗಿದೆ ಸಹಕಾರ ನಗರದಲ್ಲಿರುವಂತಹ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ಮೀಟಿಂಗ್ ಆಗಿರುವಂತಹದ್ದು ಎಲೆಕ್ಷನ್ ಅಭ್ಯರ್ಥಿಯ ಬಗ್ಗೆ ಚರ್ಚೆ ನಡೆಸಲಾಗಿದೆ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಗೆಲ್ಲಿಸುತ್ತೇವೆ ದೆಹಲಿಗೆ 19ರ ನಂತರ ಹೋಗ್ತೇನೆ ಚನ್ನಪಟ್ಟಣದ ಬಗ್ಗೆ ಎಚ್ಡಿಕೆ ಹೈಕಮಾಂಡ್ ನಿರ್ಧರಿಸುತ್ತಾರೆ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪನವರ ಭೇಟಿಯ ಬಳಿಕ ಸಂಸದರಾಗಿರುವ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನಮ್ಮ ಹಿರಿಯ ನಾಯಕರು ಸಹಜವಾಗಿ ಭೇಟಿ ಆಗ್ತೀವಿ ಮೊನ್ನೆ ದಸರಾ ಶುಭಾಶಯ ಆದಮೇಲೆ ಸಿಗಾಂ ಚುನಾವಣೆ ಬರ್ತಾ ಇದೆ ಎಲ್ಲ ತಯಾರಿ ಮಾಡಬೇಕು ಅಂತೆಲ್ಲ ಹೇಳಿದರು ಅಂತ ಆ ವಿಚಾರದಲ್ಲಿ ಸ್ವಲ್ಪ ಬಂದು ಮಾತನಾಡು ಅಂತ ಹೇಳಿದರೆ ಆ ಪ್ರಕಾರ ಬಂದು ಮಾತಾಡಿದ್ದೀನಿ ಏನೇನು ತಯಾರಿ ಮಾಡಿದ್ದೇವೆ ಏನೇನಿಲ್ಲ ಎಲ್ಲ ವಿವರಗಳನ್ನು ಕೊಟ್ಟಿದ್ದೀನಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಕೊಟ್ಟರೂ ಕೂಡ ನಾವು ಗೆಲ್ಲಿಸ್ಬೇಕು ಅನ್ನುವಂಥದ್ದು ನಮ್ಮ ನಾಯಕರ ಒಂದು ಆದೇಶ ಇದೆ ಆ ಪ್ರಕಾರ ನಾವು